ಅದರ ಟೇಸ್ಟ್ ಬಾ ಚಲೋ ಇರ್ತೈತಿ ಅದಕ್ಕೆ ನಾನು ನಿಂದ ಹೋಗ್ಬೇಕಾದ್ರೆ ಯಾವಾಗಲೂ ಇಲ್ಲಿ ಕುಡಿದು ಹೋಗ್ತೀನಿ ಚಾ ಮುಂದೆ ಈಗ ಒಂದು ವಿಡಿಯೋ ಶೂಟ್ ಮಾಡಕ್ಕೆ ಹೊಂಟೀನಿ ಈಗ ಇದು ಉಣಕಲ್ ಗಾರ್ಡನ್ ಎಂಟ್ರೆನ್ಸ್ ಟಿಕೆಟ್ ಕೌಂಟರ್ ಐತಿ ಹುಬ್ಳಿ ದಾಳ ರೋಡ್ ಮುಂದಿಂದ ಆವರಣ ಹೊಂಟೀನಿ ಈಗ ಟಿಕೆಟ್ ಬಂದು ಕೌಂಟರ್ದಾಗ 10 ರೂಪಾಯಿ ಇಲ್ಲಿ ಮೊದಲೆಲ್ಲ ಬೋಟಿಂಗ್ ಮಾಡ್ತಿದ್ರು ಇಲ್ಲಿ ಇಲ್ಲೆಲ್ಲ ಬೋಟಿಂಗ್ ನಿಲ್ಸ್ಯಾರ ಆ್ಯಕ್ಚುಲಿ ಬೋಟ್ ಎಲ್ಲ ಧೂಳು ಹಿಡಿದು ನಿಂತಾವ ಸನ್ಸೆಟ್ ಮಸ್ತ್ ಕಾಣಬಹುದೈತಿ ಪ್ಲೇಸ್ ಮಾತ್ರ ಇಲ್ಲಿ ಒಂಥರ ಗೋವಾಕ್ ಬಂದಂಗೆ ಅನಿಸುತ್ತೆ ಬರಬೇಕು ಆ್ಯಕ್ಚುಲಿ ಇಲ್ಲಿ ಅವಾಗ ಬರ್ತಿರ್ಬೇಕು ಒಂಥರ ಫೌಂಟೇನ್ ಇದು ಅಲ್ಲಿ ದೂರದಲ್ಲಿ ಕಾಣ್ತಿರೋದು ವಿವೇಕಾನಂದ ಸ್ಟ್ಯಾಚು ಅದು ಜೂಮ್ ಮಾಡ್ತೀನಿ ಜೂಮ್ ಅಷ್ಟು ಕ್ಲಿಯರಾಗಿ ಕಾಣಂಗಿಲ್ಲ ಅದರ ಸಮೇತ ನೋಡ್ರಿ ಅಲ್ಲಿ ಕಾಣಿಸ್ತಿರೋದು ನವೀನ್ ಹೋಟ್ಲ್ ಅದು ನವೀನ್ ಸಾರಿ ಮೊದಲು ನವೀನ್ ಇತ್ತು ಈಗ ತಾಜ್ ಗ್ರೂಪ್ನವ್ರು ತೊಗೊಂಡಿರೋದು ಅದು ಹೋಟೆಲ್ ಹೆಸರು ಏನಾಯ್ತು ತಲೆಯಾಗ ಬರೋಲ್ಲ ನನಗೆ ಕರೋನಾದಾಗ ಸ್ವಲ್ಪ ದಿವಸ ಬಂದಿತ್ತೆಲ್ಲ ಹಿಂಗಾಗಿ ಈಗ ಎಲ್ಲ ಚಾಲೂ ಮಾಡ್ರೆ ಒಳ್ಳೆ ರಶ್ ಐತಿ ಪಾರ್ಕ್ ಈಗ ಸಾಯಂಕಾಲ 6 ಗಂಟೆ ಮೇಲಾಗತ್ತದ ಟೈಮ್ ಮೇಲೆ ಒಂದು ಸ್ವಲ್ಪ ಹತ್ತಣ ಇಲ್ಲಿ ಮೊದಲೆಲ್ಲ ನಾ ಫೋಟೋಶೂಟ್ ಎಲ್ಲ ಭಾಳ ಮಾಡೋಕೆ ಬರ್ತಿದ್ದೆ ಇಲ್ಲಿ ಮೇಲೆ ಹತ್ತಣ ಆಮೇಲೆ ಫೋಟೋಶೂಟ್ ಎಲ್ಲ ಕ್ರೇಜ್ ಹೋಯಿತು ಅದಕ್ಕೆ ಬಿಟ್ಟುಬಿಟ್ಟಿವಿ ಆ್ಯಕ್ಚುಲಿ ನೋಡ್ಬೋದಾ ಎಂಜಾಯ್ ಮಾಡ್ಬೋದು ಮಸ್ತನಾಗಿ ಇಲ್ಲಿ ಗಾಳಿ ಒಂದು ಭಾಳ ಐತಿ ಆವಾಜ್ ಸರಿ ಕೇಳಿಸಂಗಿಲ್ಲ ಏನಾದರೂ ಇಲ್ಲಿ ಒಂದು ಸಿನಿಮ್ಯಾಟಿಕ್ ಶೂಟ್ ಏನಾದ್ರು ಮಾಡಿದ್ರೆ ಇಲ್ಲಿ ಉಣಕಲ್ ಗಾರ್ಡನ್ ಅಂತ ಗೊತ್ತೇ ಆಗೋದಿಲ್ಲ ಅಷ್ಟು ಗಿಚ್ಚಿ ಗಿರಿಗಿರಿ ಆಗ್ತೈತಿ ಶೂಟ್ ಇಲ್ಲಿ ಆ ಕಡೆ ಹಂಗೆ ಕೆಳಗೆ ಹೋಗೋಣ ಏನಪ್ಪ ಅಂತಂದ್ರೆ ಸನ್ಸೆಟ್ ಹೋಗ್ತೈತಿ ಸ್ವಲ್ಪ ಕತ್ಲು ಬಿತ್ತಂದ್ರೆ ಶೂಟ್ ಸರಿ ಆಗಂಗಿಲ್ಲ ಹಂಗಾಗಿ ಇದು ಮೇಲುಗಡೆ ಆಮೇಲೆ ಕೆಳಗಡೆ ಕೆಳಗಡೆ ಲೊಕೇಶನ್ ಹಿಂಗೈತಿ ನಾವಂತೂ ರೆಗ್ಯುಲರ್ ನೋಡ್ತಿರ್ತೀವಿ ಉಣಕಲ್ ಗಾರ್ಡನ್ ನೀವು ಹುಬ್ಳಿಯವ್ರಿಗಂತೂ ಎಲ್ಲರೂ ನೋಡೇ ನೋಡಿರ್ತೀರಿ ಹುಬ್ಳಿ ದಾಡದವ್ರ ಹತ್ರದಾಗಿರೋರು ಹಾಂ ನಿಮ್ಮದು ಶೂಟ್ ಆಗ್ತಿಲ್ಲ ನಂದೈತಿ ಫ್ರಂಟ್ ಹಾಂ ಹಾಂ ಫ್ರಂಟ್ ಇದೆ ರೀ ಬ್ಯಾಕ್ ಕ್ಯಾಮ್ರಿಂದ ಮಾಡಂಗಿಲ್ಲ ನಾವು ಎಲ್ಲರೂ ಹಂಗೆ ಅನ್ಕೋತಾರೆ ಅಂತೇಳಿ ಇಬ್ರು ಕಪಲ್ಸ್ ಕುಂತಿರು ಅವರು ಅದೇ ಸ್ವಲ್ಪ ಆ ಕಡೆ ಶೂಟ್ ಮಾಡ್ರಿ ಅನ್ನತ್ತಿದ್ರು ಸರಿ ಮೊದಲು ಗಾರ್ಡನ ಭಾಳ ದೊಡ್ಡದಿತ್ತಿದು ಇದು ಹುಬ್ಳಿ ಧಾರವಾಡ ರೋಡ ಸ್ವಲ್ಪ ಅಗಲೀಕರಣ ಮಾಡೋಕೆ ಹೋಗಿ ಗಾರ್ಡನ್ ಭಾಳ ಸಣ್ಣದಾಗಿತ್ತು ಇದು ಸಣ್ಣದಿಲ್ಲ ಈಗಲೂ ದೊಡ್ಡದೈತಿ ಆದರೆ ಮೊದಲು ಸ್ವಲ್ಪ ಇನ್ನೂ ದೊಡ್ಡದಿತ್ತು ಬರ್ಬೋದು ಸಾಯಂಕಾಲ ಎಲ್ಲ ಬಂದರೆ ಭಾಳ ಚಲೋ ಐತಿ ಫ್ಯಾಮ್ಲಿ ಎಲ್ಲ ಕರ್ಕೊಂಬರ್ಬೋದು ಫ್ಯಾಮ್ಲಿ ಎಲ್ಲ ಜನ ಬರ್ತಾರೆ ಕುಂದಿರ್ತಾರೆ ಬಾಜುನ ಹುಬ್ಳಿ ಧಾರವಾಡ ರೋಡ್ ಐತಿ ಚಲೋ ಒಂದು ಲುಕ್ ವೈಸ್ ಭಾಳ ಚಲೋ ಐತಿ ಇಲ್ಲಿ ಕುಂತೊಂದು ಆರಾಮಾಗಿ ಎಂಜಾಯ್ ಮಾಡ್ಬೋದು
ಹೋಟೆಲ್ ನವೀನ್. ಹಾಂ, ಈಗಲೂ ಹೋಟೆಲ್ ನವೀನ್ ಹೆಸರೈತೆ, ಆಗಲೇ ಗೊತ್ತಾಗಲಿಲ್ಲ ನನಗದು. ಚಲೋ ಐತೆ, ಒಳ್ಳೆ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ, ಬಂದರೆ ಎಲ್ಲ ಫ್ಯಾಮಿಲಿ ಎಲ್ಲ ಎಂಜಾಯ್ ಮಾಡ್ಬೋದು ಆರಾಮ್ಸೆ. ಆಲ್ರೆಡಿ ಕುಂತಾರ, ಆ ಕಡೆ ಏನೋ ಕೆಲಸ ಮಾಡೋಂತಾರ ಅನಿಸ್ತೈತಿ. ಮಕ್ಕಳು ಆಟ ಆಡತ್ತವ ಹಿಂದ್ಗಡೆ, ನಿಮ್ಗೆ ಕಾಣಿಸತ್ತದಿಲ್ಲ ಗೊತ್ತಿಲ್ಲ, ಮಕ್ಕಳೆಲ್ಲ ಆಟ ಆಡತ್ತಾರ. ಜೊತೆಗೆ ಒಬ್ರು ಯಾರಾದ್ರು ಇರ್ಬೇಕು, ಮಜಾ ಬರ್ತೈತಿ ಲಾಗ್ ಮಾಡೋಕೆ. ಒಬ್ಬರೇ ಆದರೆ ಏನಾಗ್ತೈತಿ, ಆಲ್ಮೋಸ್ಟ್ ಅವು ಇದು ಮೊಬೈಲಲ್ಲಿ ಶೂಟ್ ಮಾಡ್ತಿರೋದ್ರಿಂದ ಎಲ್ಲರೂ ನಮಗೆ ನೋಡ್ತಿರ್ತಾರೆ ಏನು ಮಾಡೋದಂತೇಳಿ. ಅದ್ರ ಕೆಲವರು ಕಪಲ್ಸ್ ಗಿಪಲ್ಸ್ ಎಲ್ಲ ಕುಂತಿರ್ತಾರೆ. ಚಲೋ ಐತೆ ಅದು. ಅವರು ಕಪಲ್ಸ್ ಎಲ್ಲ ಏನು ಅನ್ಕೋತಾರೆ, ಏನು ವಿಡಿಯೋ ಶೂಟ್ ಮಾಡಾಕತ್ತಾರೆ ಅಂತೇಳಿ ಅನ್ಕೋತಾರೆ. ಇರಲಿ, ಪರವಾಗಿಲ್ಲ, ನಮ್ಮ ಕೆಲಸ ನಾವು ಮಾಡೋದು, ಅವ್ರ ಕೆಲಸ ಅವ್ರು ಮಾಡಲಿ. ಚಿಗರಿ ಬಸ್ ಸ್ಟಾಪ್. ಫ್ರಂಟ್ ಇಲ್ಲೆಲ್ಲ ಲೇಡೀಸ್ ಜೆಂಟ್ಸ್ ಎಲ್ಲ ಟಾಯ್ಲೆಟ್ ಅದಾವ, ಆದರೆ ಯಾರು ಯೂಸ್ ಮಾಡೋಂಗಿಲ್ಲ. ಅದು ಈ ಕೆಲವರೆಲ್ಲ ಫಾಲ್ತುಗಳೆಲ್ಲ ಹೋಗ್ತಾರೆ ಎಲ್ಲ ಹಂಗೆ ಗಲೀಜ್ ಮಾಡಿ, ಆಮೇಲೆ ಏನಂತಾರೆ ಅದು ಶರೀಗಿರೆ ಕುಡಿದು ಏನೇನು ಚೀಟ್ ಗೀಟ್ ಹೋಗೋದು ಏನಾರು ಒಟ್ಟು ಗಲೀಜ್ ಮಾಡಿ ಗಲೀಜ್ ಎಬ್ಬಿಸಿಬಿಡ್ತಾರೆ ಅಲ್ಲಿ. ಹಾಗೆ ಗೌರ್ಮೆಂಟ್ ನಮಗೋಸ್ಕರ ಸೌಲಭ್ಯ ಮಾಡಿದ್ದನ್ನು ನೀಟಾಗಿ ಇಟ್ಕೊಳ್ಳೋಂಗಿಲ್ಲ. ಗೌರ್ಮೆಂಟ್ದವರು ಅವರೇ, ನಾವು ಅವರೇ ಎಲ್ಲರೂ. ಆಯ್ತು, ಇಲ್ಲಿಗೆ ಎಂಡ್. ಇಲ್ಲೇನಿಲ್ಲ, ಅಷ್ಟೇ ಮುಗೀತು, ಫಿನಿಶ್. ಇಲ್ಲಿಂದ ಹೋಟೆಲ್ ಸ್ಟಾರ್ಟ್ ಆಗ್ತೈತೆ, ನವೀನ್ ಹೋಟೆಲ್. ಇಲ್ಲಿಂದ ಹುಬ್ಳಿ ಧಾರವಾಡದ ರೋಡ್, ಬ್ರಿಡ್ಜ್ ರೋಡ್ ಹೆಂಗೆ ಕಾಣ್ತೈತಿ ಹೇಳ್ತೀನಿ ನಾನು. ಹುಬ್ಳಿ ಅವರು ಯಾರಾದರೂ ನೋಡಿದರೆ, ಎಲ್ಲರೂ ನೋಡಿರ್ತೀರಿ ಆ್ಯಕ್ಚುಲಿ, ಬಟ್ ಹೊರಗಿನವರು ಯಾರಾದರೂ ನೋಡೋರು ಇದ್ದರೆ, ಕರ್ನಾಟಕದಲ್ಲಿ ಅವ್ರು ಯಾರು ನೋಡ್ಬೋದು. ಹುಬ್ಳಿಯವ್ರು ಯಾರಾದ್ರು ಇದ್ರೆ ಸ್ಕಿಪ್ ಮಾಡಿಬಿಡ್ರಿ, ಏನು ತೊಂದರೆ ಇಲ್ಲ. ಈ ಕಡೆ ಹೋದ್ರೆ ಧಾರವಾಡಕ್ಕೆ ಹೋಗ್ತೈತಿ, ಈ ಕಡೆ ಹೋದ್ರೆ ಹುಬ್ಳಿ ಹೋಗ್ತೈತಿ. ಹುಬ್ಳಿಯಿಂದ ಇಲ್ಲಿ ಉಣ್ಕಲ್ ಗಾರ್ಡನ್ಗೆ ನೀವು ಬರಬೇಕಂತಂದ್ರೆ ಭಾಳ ಒಂದು 15 ರೂಪಾಯಿ ಚಾರ್ಜ್ ಐತಿ. 15 ರೂಪಾಯಿ ಬರ್ಬೋದು ಫುಲ್. ಈ ಟೈಮಿಗಂತೂ ಆ್ಯಕ್ಚುಲಿ ಒಳ್ಳೆ ಎಂಜಾಯ್ ಅನ್ನೋದಕ್ಕಿಂತ ಒಳ್ಳೆ ಶಾಂತಿಯಿಂದ ಕೂತ್ಕೋಬೋದು. ನೋಡ್ರಿ ಇಲ್ಲಿಂದ, ಆದ್ರೆ ನಮ್ಮ ಜನಕ್ಕೆ ಒಂದು ಕ್ಯಾಮ್ರಾ ಏನೋ ಒಂದು ಮಾಡಿದ್ರೆ ಕ್ರೇಜ್ ಆ್ಯಕ್ಚುಲಿ. ಅಲ್ಲಿಂದ ಅವ್ನು ಸೀಟಿ ಹೊಡೆದು ಕೈ ಮಾಡಂಗಂತಾನೆ ಕ್ಯಾಮ್ರಾಗೆ. ಇರಲಿ, ಕೆಲವು ಸಲ ಫನ್ನಿ ಮೂಮೆಂಟ್ಸ್ ಏನಾಗೈತೆ ಅಂದ್ರೆ ನನ್ನ ಫೇಸ್ ರಿಯಾಕ್ಷನೇ ಬೇರೆ ಇರ್ತೈತಿ, ಏನೋ ಒಳಗಿಂದ ಮಾತಾಡ್ಬೇಕು ಅನ್ನೋದೇ ಬೇರೆ ಇರ್ತೈತಿ. ಮುಂದೆ ಹೋಗ್ತಾ ಹೋಗ್ತಾ ಸರಿ ಮಾಡ್ಕೋತೀನಿ. ನನ್ನ ಫೇಸ್ ರಿಯಾಕ್ಷನ್ ಹೇಗಿರ್ತದೆ, ಕೆಲವು ಸಲ ಸಿಟ್ಟಿಲೇ ಇರ್ತೈತಿ, ಮಾತಿಗೂ ನನಗೆ ಸಂಬಂಧ ಇರೋಂಗಿಲ್ಲ. ದಯವಿಟ್ಟು ತಪ್ಪಿಕೋಬೇಡ್ರಿ. ಹಂಗಾಗಿ ನಾ ರಿಪೀಟೆಡ್ ವರ್ಡ್ ಭಾಳ ಸಲ ಹೇಳ್ತೀನಿ, ಎಡಿಟಿಂಗ್ನಲ್ಲಿ ಕಟ್ ಮಾಡ್ತೀನಿ. ಅದು ನನ್ನ ನಗು ಯಾಕೆ ಬರಾಕತ್ತಿತ್ತು ಅಂದ್ರೆ, ಅದು ಹೇಳಬೇಕೋ ಬೇಡ ಗೊತ್ತಿಲ್ಲ. ಅಲ್ಲಿ ಇಬ್ಬರು ಕಾಲೇಜ್ ಹುಡುಗ ಹುಡುಗಿ ಕುಂತರು, ಈ ಥರ ಎಲ್ಲ ಕ್ಯಾಮ್ರಾ ಇಟ್ಕೊಂಡು ಬಂದಿರ್ತೀವಿ. ಪಾಪ ಅವ್ರದ್ದು ಏನೋ ಏನೇನೋ, ಬಟ್ ಪ್ಲೇಸ್ ಸರಿ ಇಲ್ಲ ಅವ್ರು ಮಾಡ್ತಿರೋದು. ಹಂಗಾಗಿ ಅಲ್ಲಿದ್ದು ನಾ ಬ್ಯಾಡ ಅಂತ ಬಂದೆ ಅಲ್ಲಿ ಕೆಳಗೆ, ನಿಮಗೆ ಕಾಣಲಿಲ್ಲ ನನಗೆ ಕಾಣ್ತಾ ಇತ್ತು, ಹಂಗಾಗಿ ಸುಮ್ಮನೆ ಬ್ಯಾಡ ಅಂತೇಳಿ ಈ ಕಡೆ ಬಂದೆ ನಾ ಸುಮ್ಮನೆ. ಯಾಕಂತ ಲೆಟ್ಸ್ ಎಂಜಾಯ್. ಓಕೆ ರೈಟ್, ಮತ್ತೇನೈತಿ ಇಲ್ಲಿ, ಹಳೆ ಬೋಟು. ಲಾಗ್ ಅಂದರೆ ಬರೀ ಮೋಟೋ ಲಾಗ್ ಅಂತಲ್ಲ, ಬೇರೆ ಬೇರೆ ಥರ ಲಾಗ್ಗಳಲ್ಲ, ಫುಡ್ ಲಾಗು ಈ ಥರ ಬೇರೆ ಬೇರೆ ಕ್ಯಾಟಗಿರಿ ಅದಾವೆ ಅದರೊಳಗೆ. ಆದರೆ ನಾನೇನು ಹಂಗೆಲ್ಲ ಮಾಡೋಕ್ಕೆ ಹೋಗಂಗಿಲ್ಲ,
ಇವತ್ತಿದ್ದು ಗಾರ್ಡನ್ ತೋರಿಸಿಂದ ನಾಳೆ ದೇವಸ್ಥಾನ ತೋರಿಸ್ತೀನಿ, ನಾಡಿದ್ದು ಮೋಟಲಾಗ್ ಮಾಡ್ತೀನಿ. ಮತ್ತಿನ್ನು ಮುಂದೆ ಬೇರೆ ಬೇರೆ ಊರಿಗೆ ಹೋಗ್ಬೇಕಂತ ಐತಿ, ಎಲ್ಲ ನಿಮ್ಮ ಸಪೋರ್ಟ್ ಚಲೋ ಸಿಕ್ಕರೆ ನಾನು ಅದನ್ನು ಮಾಡಬೇಕಂತ ಐತಿ.